ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್ ಇವತ್ತು ನಾನ್ ಹತ್ರ ಒಂದು ಸ್ಯಾಮ್ಸಂಗ್ ತರ್ಟಿ ಟು ಇಂಚಸ್ ನ ಟಿವಿ ಆದ್ರೆ ಇದೆ ಇದರ ಮಾಡೆಲ್ ನಂಬರ್ ಬಂದು ಯು ಎ ತರ್ಟಿ ಟು ಎಫ್ ಎಚ್ ಫೋರ್ ಡಬಲ್ ಜೀರೋ ತ್ರೀ ಆರ್ ಆಗಿರುತ್ತೆ ಇದು ಒಂದು ನಾರ್ಮಲ್ ಎಚ್ ಡಿ ರೆಡಿ ತರ್ಟಿ ಟೂ ಇಂಚಸ್ ನ ಟಿ ಆಗಿರುತ್ತೆ ಇದು ಯಾವುದೇ ರೀತಿ ಸ್ಮಾರ್ಟ್ ಟಿವಿ ಆಗಿರೋದಿಲ್ಲ ಇದರಲ್ಲಿ ಪ್ರಾಬ್ಲಮ್ ನೋಡೋದಾದ್ರೆ ಈ ಬೋರ್ಡ್ ಅಲ್ಲಿ ಆಕ್ಚುಯಲ್ ಆಗಿ ಪ್ರಾಬ್ಲಮ್ ಇದೆ ನಮ್ಮ ಚಾನಲಲ್ಲಿ ಇದಕ್ಕೆ ಮುಂಚೆ ಒಂದು ವಿಡಿಯೋ ಆದರೆ ಹಾಕಿದ್ದೆ ಆ ವಿಡಿಯೋದಲ್ಲಿ ಒಂದು ಈಡ್ಸಿಂಗ್ ಪೇಸ್ಟ್ನಾದರೆ ಯೂಸ್ ಮಾಡಿದ್ದೆ ಅದರ ಡೀಟೇಲ್ಸ್ ಬೇಕು ಅಂತ ಒಬ್ರು ಸಬ್ಸ್ಕ್ರೈಬರ್ ನಮ್ಮನ್ನು ಕೇಳಿದ್ದಾರೆ ನಮ್ಮ ಫ್ಯಾಮಿಲಿ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾವು ಅದ್ ಅವ್ರಿಗೆ ಇದೇ ವಿಡಿಯೋದಲ್ಲಿ ಉತ್ತರ ಕೊಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವಿಲ್ಲಿ ನೋಡ್ತಾ ಇದ್ರಲ್ಲ ಇದೊಂದು ಸ್ಯಾಮ್ಸಂಗ್ ತರ್ಟಿ ಟು ಇಂಚಸ್ನ ಟಿವಿ ಇದು ಫಸ್ಟ್ ಟೈಮ್ ಓಪನ್ ಆಗಿರುವಂತಹ ಟಿವಿ ಆಗಿರುತ್ತೆ ಇದರಲ್ಲಿ ಒಂದು ಪ್ಯಾನಲ್ನಾದರೆ ಯೂಸ್ ಮಾಡಿದ್ದಾರೆ ಈ ಪ್ಯಾನಲ್ ನಂಬರ್ನ ನಾವು ಗೂಗಲಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳೋಣ ಇದು ಯಾವ ಕಂಪ್ನಿ ಪ್ಯಾನಲ್ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈ ನಂಬರ್ ನಾವು ಗೂಗಲಲ್ಲಿ ಹಾಕಿದ ತಕ್ಷಣ ನಮ್ಗೆ ಈ ರೀತಿಯಾದ ಒಂದು ವೆಬ್ಸೈಟ್ಸ್ ಆದರೆ ಓಪನ್ ಆಗುತ್ತೆ ಇದರಲ್ಲಿ ಪ್ಯಾನಲ್ ಲುಕ್ ಡಾಟ್ ಕಾಮ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಆಕ್ಚುಯಲ್ ಪ್ಯಾನಲ್ನ ಕಂಪ್ಲೀಟ್ ಡೀಟೇಲ್ಸ್ ಈ ಅಲ್ಲಿ ಸಿಗುತ್ತೆ ಇದನ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಇದು ಸಿ ಎಸ್ ಓ ಟಿ ಅಂತ ಒಂದು ಚೈನೀಸ್ ಕಂಪ್ನಿಯ ಡಿಸ್ಪ್ಲೇ ಆಗಿರುತ್ತೆ ಎಲ್ಲರೂ ನನಗೆ ತುಂಬಾ ದಿನಗಳಿಂದ ಒರ್ಜಿನಲ್ ಡಿಸ್ಪ್ಲೇ ಒರ್ಜಿನಲ್ ಡಿಸ್ಪ್ಲೇ ಅಂತ ಕೇಳ್ತಾ ಇದ್ರು ಆಕ್ಚುಲ್ ಆಗಿ ಒರ್ಜಿನಲ್ ಡಿಸ್ಪ್ಲೇ ಡೂಪ್ಲಿಕೇಟ್ ಡಿಸ್ಪ್ಲೇ ಆ ರೀತಿ ಎಲ್ಲ ಏನು ಬರೋದಿಲ್ಲ ಇದಕ್ಕಿಂತ ಮುಂಚಿನ ವಿಡಿಯೋಗಳಲ್ಲಿ ಸಹ ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ಸ್ ಆದರೆ ಕೊಟ್ಟಿದ್ದೀನಿ ಇವಾಗ ಇನ್ ಕೇಸ್ ನಾವು ಇದರಲ್ಲಿ ಏನಾದರೂ ಪ್ಯಾನಲ್ ಇಶ್ಯೂಸ್ ಬಂದು ಪ್ಯಾನಲ್ ನಾವು ಚೇಂಜ್ ಮಾಡ್ಬೇಕಂದ್ರೆ ಪ್ಯಾನಲ್ ಡಿಸ್ಪ್ಲೇ ಎರಡು ಒಂದೇ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಇದರಲ್ಲಿ ಆಲ್ರೆಡಿ ಯಾವ್ದಿದೆ ಅದನ್ನೇ ಹಾಕಬೇಕಾಗುತ್ತೆ ಇದರಲ್ಲಿ ಯಾವುದೋ ಬೇರೆ ಚೈನಾದು ಬ್ರ್ಯಾಂಡದು ಡಿಸ್ಪ್ಲೇ ಇದೆ ಅಂತ ಅನ್ನೋದಾದರೆ ಇದಕ್ಕೆ ನಾವು ಸ್ಯಾಮ್ಸಂಗ್ದು ಹಾಕೋದಕ್ಕೆ ಬರೋದಿಲ್ಲ ಯಾಕಂದರೆ ಅದರಲ್ಲಿ ಹಾಕಿದ ತಕ್ಷಣ ಡಿಸ್ಪ್ಲೇ ಮ್ಯಾಚ್ ಆಗೋಲ್ಲ ಮತ್ತು ಕಾಫ್ನ ಅದು ಸ್ಪೇಸ್ ಇರುತ್ತಲ್ಲ ಅದು ಇದು ಮ್ಯಾಚ್ ಆದರೆ ನಮಗೆ ಪ್ಯಾನಲ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಕಾಫ್ ಡ್ಯಾಮೇಜು ಸಹ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಯಾವ ಸ್ಟಾಕ್ ಪ್ಯಾನಲ್ ಇದೆಯೋ ಅದೇ ಸೇಮ್ ಟು ಸೇಮ್ ಪ್ಯಾನಲ್ನ ಮತ್ತೆ ರೀಪ್ಲೇಸ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದ ಇಶ್ಯೂಸ್ ಬರೋದಿಲ್ಲ ಆ್ಯಕ್ಚುಲಾಗಿ ಇದರ ಪ್ರಾಬ್ಲಮ್ ಬಗ್ಗೆ ನೋಡೋಣ ಬನ್ನಿ ಸ್ಯಾಮ್ಸಂಗ್ ಬೋರ್ಡ್ಗಳಲ್ಲಿ ಫಸ್ಟು ನಾವು ಏನು ಪ್ರಾಬ್ಲಮ್ ಅಂತ ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಆ್ಯಕ್ಚುಲಾಗಿ ಈ ಕಂಡೀಷನಲ್ಲಿದೆ ಈ ಕನೆಕ್ಟರ್ನ ನಾವು ರಿಮೂವ್ ಮಾಡಿದ್ರೆ ನಮಗೆ ಆ್ಯಕ್ಚುಲಾಗಿ ಇಲ್ಲಿ ನಮಗೆ ಬ್ಯಾಕ್ಲೆಟ್ ಬರಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದ ಬ್ಯಾಕ್ಲೆಟ್ ಆನ್ ಆಗ್ತಾ ಇಲ್ಲ ಮತ್ತು ಇದನ್ನು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಿ ನಿಮಗೆ ಇಲ್ಲಿ ಸೆನ್ಸರ್ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಸೆನ್ಸರಲ್ಲೂ ಯಾವುದೇ ರೀತಿಯಾದ ಇಂಡಿಕೇಟರ್ ಬರ್ತಾ ಇಲ್ಲ ನಮಗೆ ಸೆನ್ಸರ್ ಅಲ್ಲಿ ರೆಡ್ ಇಂಡಿಕೇಟರ್ ಬರಬೇಕಾಗಿತ್ತು ಆದರೂ ಅದು ಬರ್ತಾ ಇಲ್ಲ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಪವರ್ ಸಪ್ಲೈ ಇದೆ ಅಂತ ನಾವು ಈ ರೀತಿ ಕನ್ಫರ್ಮ್ ಮಾಡ್ಕೊಂಬೋದಾಗುತ್ತೆ ಈ ಕನೆಕ್ಟರ್ನ ತೆಗೆದ್ರೆ ನಮ್ಮ ಬ್ಯಾಕ್ ಲೈಟ್ ಆನ್ ಆಯಿತು ಅಂದರೆ ಪವರ್ ಸಪ್ಲೈ ಓಕೆ ಇದೆ ಅಂದ್ಬಿಟ್ಟು ಇವಾಗ ನನ್ನ ಪವರ್ ಸಪ್ಲೈ ಎಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡು ಮತ್ತೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ಕನೆಕ್ಟರ್ನ ತೆಗೆದ ತಕ್ಷಣ ನಮಗೆ ಬ್ಯಾಕ್ ಲೈಟ್ ಆದರೆ ಆನ್ ಆಗೋಯ್ತು ನೆಕ್ಸ್ಟ್ ಈ ಕನೆಕ್ಟರ್ನ ಮತ್ತೆ ಹಾಕ್ತಾ ಇದೀನಿ ಬ್ಯಾಕ್ ಲೈಟ್ ಆಫ್ ಆಗಿದೆ ಇಲ್ಲಿ ಮದರ್ ಬೋರ್ಡಲ್ಲಿ ನೋಡೋದಾದ್ರೆ ರೆಡ್ ಇಂಡಿಕೇಟರ್ ಬಂದಿದೆ ಇಲ್ಲಿ ಸ್ಟ್ಯಾಂಡ್ ಬೈನ ರಿಲೀಸ್ ಮಾಡ್ಕೊತ ಇದ್ದೀನಿ ಸ್ಟ್ಯಾಂಡ್ ಬೈ ರಿಲೀಸ್ ಮಾಡಿದ ತಕ್ಷಣ ಬ್ಯಾಕ್ ಬ್ಯಾಕ್ಲೆಟ್ ಆದರೆ ಆನ್ ಆಗಿದೆ ಆಕ್ಚುಲಾಗಿ ಇದ್ರಲ್ಲಿ ಬರೋದು ಕಾಮನ್ ಪ್ರಾಬ್ಲಮ್ ಪವರ್ ಸಪ್ಲೈ ಪ್ರಾಬ್ಲಮ್ ಇರುತ್ತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನು ಕೊಡೋದೇನು ಬೇಡ ಈ ಟಿವಿ ಎಲ್ಲ ಕಂಪ್ಲೀಟ್ ಓಕೆ ಆಗಿದೆ ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಆ್ಯಪಲ್ ವಿನ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಆ್ಯಪಲ್ ಟಿವಿಯ ಹೋಮ್ ಸ್ಕ್ರೀನ್ ಎಲ್ಲ ಬಂದಿದೆ ಪಿಕ್ಚರ್ ಎಲ್ಲ ಓಕೆ ಆಗಿದೆ ಮತ್ತು ಇದರಲ್ಲಿ ಪಿಕ್ಚರ್ ಜೊತೆಗೆ ಆಡಿಯೋನು ಟೆಸ್ಟ್ ಮಾಡ್ಕೊಳ್ಳೋಣ ಆಡಿಯೋ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿದ್ರಲ್ಲ ಪಿಕ್ಚರು ಮತ್ತು ಸೌಂಡ್ ಎಲ್ಲ ಓಕೆ ಆಗಿದೆ ಈ ಆ್ಯಪಲ್ ವಿ ಬಗ್ಗೆನೂ ನಾನು ವೀಡಿಯೋಸ್ ಹಾಕಿದ್ದೀನಿ ಆ್ಯಪಲ್ ಟಿ ವಿ ಬಗ್ಗೆಯೂ ಕೆಲವರು ಕಮೆಂಟ್ ಮಾಡಿದರು ನಾನು ಅದ್ರ ಬಗ್ಗೆಯೂ ಡೀಟೇಲ್ಸ್ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ನೀವು ಅದನ್ನು ಚೆಕ್ ಮಾಡ್ಬೋದು ಈ ಟಿ ವಿನ ನಾನು ಇದೇ ರೀತಿ ಫಿಟ್ ಮಾಡ್ಕೊಡೋಲ್ಲ ಈ ರೀತಿ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನಾನು ಈಟ್ ಸಿಂಕ್ನ ಖಂಡಿತ ಹಾಕಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿ ಈ ಟಿ ವಿಗೂ ಸಹ ನಾನು ಈಟ್ ಸಿಂಕ್ನ ಇದ್ದೀನಿ ಈ ಈಡ್ ಸಿಂಕ್ನ ನಾನು ಫಿಕ್ಸ್ ಮಾಡೋದಕ್ಕೆ ಒಂದು ಈಟ್ ಸಿಂಕ್ ಪೇಸ್ಟ್ನಾದರೆ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಹೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದರು ಅವ್ರಿಗೋಸ್ಕರ ಈ ಫೋಟೋನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ನಾನು ಯೂಸ್ ಮಾಡುವಂತಹ ಈಡ್ಸಿಂಗ್ ಪೇಸ್ಟ್ ಆಗಿರುತ್ತೆ ಇದು ನಾನು ತಂದು ಸುಮಾರು ಒಂದು ಎರಡು ವರ್ಷ ಆಗಿರ್ಬೋದು ಇದು ಚೈನಾದಿಂದನೇ ಡೈರೆಕ್ಟ್ ತರಿಸಿದ್ದು ಇಲ್ಲೆಲ್ಲೂ ನನಗೆ ಅದು ಸಿಕ್ಕಿಲ್ಲ ಅದಕ್ಕೋಸ್ಕರ ಇದು ಎಲ್ಲಿ ಸಿಗುತ್ತೆ ಅಂತ ನನಗಿಲ್ಲ ಸ್ಟಡಿ ಅಲ್ಲ ಅದ್ರ ಬಗ್ಗೆ ಡೀಟೇಲ್ಸು ಅಥವಾ ನಿಮ್ಗೆ ಪ್ರಾಡಕ್ಟ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮುಖಾಂತರನಾದರೂ ನನಗೆ ವಾಟ್ಸಪ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಇಲ್ಲಿ ಎಲ್ಲಿ ಸಿಗುತ್ತೆ ಏನು ಅಂತ ನಿಮಗೆ ತಿಳಿಸಿ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಟಿ ವಿ ರಿಪೇರ್ ಕೆಲಸನ ಈಸಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಟ್ರಿಕ್ಸ್ ಏನೇನಿದೆ ಅಂತ ಎಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಣ್ಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ